ನಮಸ್ಕಾರ ವೀಕ್ಷಕರೇ ನಾನು ವಿಜಯ್ ವೀರಪ್ಪ ರಾಜ್ಯದಲ್ಲಿ ಆಗ್ತಾ ಇರೋ ಮಳೆ ಹೇಳತೀರದ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿದ್ರೆ ಮಳೆಯಿಂದಾಗಿ ಮನೆ ಗೋಡೆಗಳು ಕುಸಿತ ಆಗಿದೆ ಜೀವಹಾನಿ ಸಂಭವಿಸಿದೆ ಬೆಳೆ ಇನ್ನೇನು ಕೈಗೆ ಬಂತು ಅನ್ನೋ ಸಂದರ್ಭದಲ್ಲಿ ಇಡೀ ಜಮೀನು ಜಲಾವೃತ ಆಗಿ ರೈತರು ಕಣ್ಣೀರಿಡೋ ಹಾಗಾಗಿದೆ ಎಲ್ಲೆಲ್ಲೂ ಪ್ರವಾಹದ ಪರಿಸ್ಥಿತಿ ಬೇರೆ ಜಿಲ್ಲೆಗಳ ಕತೆ ಹೀಗಾದರೆ ಬೆಂಗಳೂರಿನಂತಹ ಮಹಾನಗರಗಳ ಕತೆ ಬೇರೆಯದ್ದೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ ಬೆಂಗಳೂರಲ್ಲಿ ಆಗ್ತಾ ಇರೋ ಸತತ ಮಳೆಯಿಂದಾಗಿ ಬೆಂಗಳೂರಿಗರು ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪ್ರಮುಖವಾಗಿ ಅಪಾರ್ಟ್ಮೆಂಟ್ನಲ್ಲಿ ಜೀವನ ಮಾಡ್ತಾ ಇರೋರು ತಗ್ಗು ಪ್ರದೇಶಗಳಲ್ಲಿ ಮನೆ ಕಟ್ಟಿಕೊಂಡಿರೋರ ಪಾಡಂತೂ ಹೇಳುತ್ತಿರೋದು ಅನ್ನೋ ಹಾಗಾಗಿದೆ ಬೆಂಗಳೂರಲ್ಲಿ ಒಂದು ಅಂಕಿಅಂಶದ ಪ್ರಕಾರ ಇತ್ತೀಚೆಗೆ ಆಗಿರುವಂಥ ಮಳೆಯಿಂದ ಏನು ಕಾಲುವೆ ರೀತಿ ಕಾಣ್ತಾ ಇದೆಯಲ್ಲ ಬೆಂಗಳೂರಲ್ಲಿ ಅದರಿಂದ ಹತ್ತತ್ರ ಇಪ್ಪತ್ತು ಸಾವಿರಕ್ಕೂ ಅಧಿಕ ಕಾರುಗಳು ಹಾನಿಗೆ ಒಳಗಾಗಿದೆ ಮಳೆ ನೀರಿಂದ ಅಂತ ಅಂದರೆ ಇದರಲ್ಲಿ ಪ್ರತಿ ಕಾರುಗಳು ಕೂಡ ರಸ್ತೆಯಲ್ಲಿ ನೀರು ತುಂಬಿದ್ದಾಗ ಅಲ್ಲಿ ಚಲಿಸಿಯೇ ಹಾನಿಗೊಳಗಾಗಿರೋದಲ್ಲ ನಿಮ್ಮ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳಲ್ಲಿ ನೀವು ಕಾರ್ ಪಾರ್ಕ್ ಮಾಡಿರ್ತೀರಾ ಅಥವಾ ರಸ್ತೆಗಳಲ್ಲಿ ಎಲ್ಲೋ ಕಾರನ್ನು ಪಾರ್ಕ್ ಮಾಡಿ ಬಿಟ್ಟು ಹೋಗಿರ್ತೀರಾ ಇದ್ದಕ್ಕಿದ್ದ ಹಾಗೆ ಸುರಿದಿರೋ ಭಾರಿ ಮಳೆಯಿಂದ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಕಾಲುವೆ ರೀತಿಯಾಗಿದ್ದರೆ ಬೇಸ್ಮೆಂಟ್ಗಳೆಲ್ಲ ಕೆರೆ ರೀತಿ ಕಾಣಿಸ್ತಾ ಇದೆ ಇಲ್ಲಿ ನಿಲ್ಸಿದ್ದಂತಹ ಅಷ್ಟು ಕಾರುಗಳು ಹಾನಿಗೊಳಗಾಗಿರೋದು ನಾನೀಗಾಗಲೇ ಹೇಳಿದಾಗೆ ಇಪ್ಪತ್ತು ಸಾವಿರಕ್ಕೂ ಅಧಿಕ ಕಾರುಗಳು ಈ ರೀತಿ ಹಾನಿಗೆ ಒಳಗಾಗಿದೆ ಕಾರು ಅಂದರೆ ಬಹಳಷ್ಟು ಜನರ ಕನಸು ಅದು ಸಾಲ ಮಾಡಿನೋ ಇ ಎಮ್ ಐ ರೂಪದಲ್ಲೋ ಅಥವಾ ಈಗಷ್ಟೇ ಹೊಸದಾಗಿ ತೊಗೊಂಡಿರೋ ಕಾರು ಈ ರೀತಿ ಕಾರುಗಳು ಒಂದು ಮಳೆ ಹೊಡೆತಕ್ಕೆ ಮಳೆ ನೀರಲ್ಲಿ ಸಿಕ್ಕಾಕೊಂಡು ಈ ರೀತಿ ಹಾನಿಗೆ ಒಳಗಾದಾಗ ಇದಕ್ಕೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಇಲ್ವಾ ಮತ್ತೆ ಅದರ ಸಂಪೂರ್ಣ ಖರ್ಚನ್ನು ನಾವೇ ಭರಿಸಬೇಕಾ ಅಥವಾ ಇದಕ್ಕೇನಾದರೂ ಮಾರ್ಗ ಇದೆಯಾ ಅನ್ನೋ ಪ್ರಶ್ನೆಗಳು ನಿಮ್ಮಲ್ಲಿ ತುಂಬ ಜನಕ್ಕೆ ಇರುತ್ತೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಬಹುದಾ ಅನ್ನೋ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಎರಡು ರೀತಿಯಾದಂಥ ಕಾರ್ ಇನ್ಶೂರೆನ್ಸ್ಗಳು ಬರುತ್ತೆ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮತ್ತೊಂದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ನೀವೇನಾದರೂ ನಿಮ್ಮ ಕಾರಿಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಿದರೆ ಮಳೆ ನೀರಿಂದ ನಿಮ್ಮ ಕಾರಿಗೆ ಹಾನಿ ಉಂಟಾಗಿದ್ದರೆ ನೀವು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾಕೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಹೇಳಿದರೆ ನಿಮ್ಮ ವಾಹನದಿಂದ ಮೂರನೇ ವ್ಯಕ್ತಿಗೆ ಆದಂತಹ ನಷ್ಟವನ್ನು ಮಾತ್ರ ತುಂಬುವಂಥ ಇನ್ಶೂರೆನ್ಸ್ ಅದಾಗಿರುತ್ತೆ ಹೀಗಾಗಿ ನೀವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಿದರೆ ನಿಮ್ಮ ಕಾರು ಬೆಂಗಳೂರಿನ ಮಳೆಯಿಂದ ಹಾಳಾಗಿದ್ದರೆ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗಿದ್ರೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಮಾಡಿಸಿದರೆ ಸಾಧ್ಯತೆ ಇದೆಯಾ ಖಂಡಿತವಾಗಲೂ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಮಾಡಿಸಿದರೆ ನಿಮ್ಮ ಕಾರು ಮಳೆ ನೀರಿನಿಂದ ಹಾಳಾಗಿದ್ದರೆ ನೀವು ಇನ್ಶೂರೆನ್ಸ್ ಕ್ಲೈಮ್ ಮಾಡಬಹುದು ಹಾಗಿದ್ರೆ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅದು ಕೂಡ ಮುಖ್ಯ ಆಗುತ್ತೆ ಮೊದಲನೇದಾಗಿ ನಿಮ್ಮ ಕಾರು ನೀರಲ್ಲಿ ಮುಳುಗೋಗಿದೆ ನೀರು ಸ್ವಲ್ಪ ಕಡಿಮೆ ಆದಮೇಲೆ ಒಂದು ಸಲ ಕಾರ್ ಸ್ಟಾರ್ಟ್ ಮಾಡೋ ಪ್ರಯತ್ನ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಇಗ್ನಿಷನ್ ಆನ್ ಮಾಡೋ ಪ್ರಯತ್ನ ಮಾಡಬೇಡಿ ಒಂದು ವೇಳೆ ನೀವು ಹಾಗೆ ಮಾಡಿದ್ರೆ ಆಗ ನಿಮಗೆ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ಶೂರೆನ್ಸ್ ಕ್ಲೇಮ್ ಮಾಡೋ ಅರ್ಹತೆಯನ್ನು ನೀವು ಕಳ್ಕೊಂಡಿರ್ತೀರ ಬದಲಿಗೆ ಏನು ಮಾಡಬೇಕಾಗಿದ್ರೆ ನಿಮ್ಮ ಕಾರು ನೀರಲ್ಲಿ ಮುಳುಗಿರುವಂತಹ ಫೋಟೋ ಮತ್ತು ವೀಡಿಯೋಗಳನ್ನು ಮಾಡಿಟ್ಕೊಳ್ಳಿ ಸುತ್ತಮುತ್ತ ಇಡೀ ಪ್ರದೇಶ ಮಳೆ ನೀರಿಂದ ಜಲಾವೃತ ಆಗಿರುತ್ತಲ್ಲ ಆ ಎಲ್ಲದರ ಫೋಟೋ ಮತ್ತು ವಿಡಿಯೋಗಳನ್ನು ಮೊದಲು ತೆಗೆದಿಟ್ಕೊಳ್ಳಿ ಆ ಎಲ್ಲವನ್ನು ನಿಮ್ಮ ಇನ್ಶೂರೆನ್ಸ್ ಕಂಪನಿಗೆ ಮೇಲ್ ಮೂಲಕ ಕಳಿಸ್ಕೊಡಿ ಜೊತೆ ಜೊತೆಗೆ ಫೋನ್ನಲ್ಲಿ ಕೂಡ ನಿಮ್ಮ ಕಾರಿಗಾಗಿರುವಂಥ ಪರಿಸ್ಥಿತಿಯನ್ನು ಇನ್ಶೂರೆನ್ಸ್ ಕಂಪನಿಯ ಏಜೆಂಟ್ಗೆ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಸೇಫ್ಟಿಗೆ ಆಡಿಯೋ ರೆಕಾರ್ಡ್ ಕೂಡ ನಿಮ್ಮ ಬಳಿ ಇಟ್ಕೊಳ್ಳಿ ಇಷ್ಟೆಲ್ಲ ಮಾಡಿ ಆದಮೇಲೆ ಗಾಡಿಯನ್ನು ಗ್ಯಾರೇಜ್ಗೆ ಆನ್ ಮಾಡ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಡಿ ನನಗಾಗಲೇ ಹೇಳಿದಾಗ ಯಾವುದೇ ಕಾರಣಕ್ಕೂ ಇಗ್ನಿಷನ್ ಆನ್ ಮಾಡಬೇಡಿ ಅದರಿಂದ ಇಂಜಿನ್ಗೆ ಇನ್ನಷ್ಟು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಗೇರ್ ಬಾಕ್ಸ್ಗೆ ಸಮಸ್ಯೆ ಆಗುತ್ತೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗ್ಬೋದು ಇದು ಯಾವುದಕ್ಕೂ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಒಂದು ವೇಳೆ ನೀವು ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅನ್ನೋದು ಗೊತ್ತಾದರೆ ಸೊ ಕಾರನ್ನು ಟೋ ಮಾಡಿಕೊಂಡು ಗ್ಯಾರೇಜಿಗೆ ತೊಗೊಂಡೋಗಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ಗೆ ಕ್ಲೈಮ್ ಮಾಡೋದ್ರ ಮೂಲಕ ನಿಮ್ಮ ಕಾರನ್ನು ಮತ್ತೆ ಸರಿ ಮಾಡಿಸ್ಕೊಳ್ಬಹುದು ಅದಕ್ಕೆ ಹೇಳೋದು ನಿಮ್ಮ ಕಾರುಗಳಿಗೆ ಇನ್ಶೂರೆನ್ಸ್ ಕಟ್ಟುವಾಗ ಯಾವ ಇನ್ಶೂರೆನ್ಸ್ ಮಾಡಿಸ್ತೀರಾ ಅನ್ನೋದು ತುಂಬ ಉಪಯೋಗ ಆಗುತ್ತೆ ಯಾರೆಲ್ಲ ಈಗಾಗಲೇ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಮಾಡಿಸಿ ಬೆಂಗಳೂರಿನ ಮಳೆಗೆ ನಿಮ್ಮ ಕಾರು ಹಾಳಾಗಿದೆ ಅಂತ ಪರಿಹಾರ ಹುಡುಕ್ತಿದ್ದೀರಾ ಅವರಿಗೆಲ್ಲ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪರಿಹಾರ ಆಗುತ್ತೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಟ್ಕೊಂಡಿರೋರು ಮುಂದೆ ನಿಮಗೆ ಈ ಸಂದರ್ಭ ಬಂದರೆ ಯಾವ ರೀತಿ ನಿಭಾಯಿಸ್ತೀರಾ ಆ ಬಗ್ಗೆ ಯೋಚನೆ ಮಾಡಿ ಇದೇ ರೀತಿ ಸಾಕಷ್ಟು ಮಾಹಿತಿ ತಗೊಂಡು ಆಗಾಗ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ವಿಸ್ತಾರ ನ್ಯೂಸ್ ನಿಖರ ಜನಪರ وستارا نیوز نکھرا جنપરા